ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರು ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಮೇಯರ್ ಸುಧೀಶ್ವರ್ ರವರ ಅಧ್ಯಕ್ಷತೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಕಾಂಗ್ರೆಸ್ನ ಹಿರಿಯ ಸದಸ್ಯ ಸೈಯದ್ ನಯಾಜ್ ರವರು ನಗರ ಯೋಜನಾ ಮತ್ತು ಸುಧಾರಣಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ನಾಲ್ಕನೇ ಬಾರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದರು. ಜೆಡಿಎಸ್ನ ಹಿರಿಯ ಸದಸ್ಯ ಹಾಗೂ ಮೂರು ಬಾರಿ ಪಾಲಿಕೆ ಸದಸ್ಯರಾದ ಟೈಲರ್ ರಾಮಕೃಷ್ಣ ರವರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸಿದರು. ಇನ್ನು 23ನೇ ವಾರ್ಡಿನ ಜೆಡಿಎಸ್ ಸದಸ್ಯ ಮರಿಗಂಗಯ್ಯರವರು ತೆರಿಗೆ ಮತ್ತು ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಆಯ್ಕೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಮಹಾನಗರ ಪಾಲಿಕೆಯ ಮೇಯರ್ ಸುಧೀಶ್ವರ್ ಅವರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಚುನಾವಣೆ ನಡೆಸಿದರಾದರೂ ಸೈಯದ್ ನಯಾಜ್, ರಾಮಕೃಷ್ಣ ಮತ್ತು ಮರಿಗಂಗಯ್ಯ ಈ ಮೂವರು ಸದಸ್ಯರು ವಿವಿಧ ಸಮಿತಿಗಳ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು. ಈ ಮೂರು ಸದಸ್ಯರನ್ನು ಹೊರತುಪಡಿಸಿ ಇನ್ನುಳಿದ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಈ ಮೂವರನ್ನು ವಿವಿಧ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರುವುದಾಗಿ ಮೇಯರ್ ಅವರು ಪ್ರಕಟಿಸಿದರು. ಆನಂತರ ಈ ನೂತನ ಅಧ್ಯಕ್ಷರುಗಳಿಗೆ ಮೇಯರ್ ಸುಧೀಶ್ವರ್, ಉಪಮೇಯರ್ ಜಯಲಕ್ಷ್ಮಿ ವೆಂಕಟೇಶ್ ಗೌಡ ಮತ್ತು ಆಯುಕ್ತ ಮಂಜುನಾಥ ಸ್ವಾಮಿರವರು ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದ ಮಾಜಿ ಮೇಯರ್ ರವಿಕುಮಾರ್ ಸೇರಿದಂತೆ ಸದಸ್ಯರುಗಳು ನೂತನ ಅಧ್ಯಕ್ಷರುಗಳನ್ನು ಅಭಿನಂದಿಸಿದರು. ಜೆಡಿಎಸ್ನ ಹಿರಿಯ ಸದಸ್ಯ ಟೈಲರ್ ರಾಮಕೃಷ್ಣರವರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ರಾಮಕೃಷ್ಣರವರಿಗೆ ಅಪಾರ ಸ್ನೇಹಿತರು, ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು ಪುಷ್ಪಹಾರಗಳನ್ನು ಹಾಕುವ ಮೂಲಕ ಅಭಿನಂದಿಸಿ ಸಿಹಿ ತಿನ್ನಿಸಿ ಹರ್ಷ ವ್ಯಕ್ತಪಡಿಸಿದರು. ತಾವು ಸ್ಥಾಯಿ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಗರದ 35 ವಾರ್ಡ್ಗಳಲ್ಲೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ನಗರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ರಾಮಕೃಷ್ಣರವರು ಪ್ರತಿಕ್ರಿಯೆ ನೀಡಿದರು. ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ. ರಾಮಕೃಷ್ಣ ಅಂತ ರಾಮಕೃಷ್ಣ ಅಂತ ಆಯ್ಕೆ ಆಗಿದ್ದೀವಿ. ನಾನು ಆದಷ್ಟು ನಮ್ಮ ಏನು ಆರೋಗ್ಯ ಸಮಿತಿನಲ್ಲಿದ್ದೀನೋ ಯಾವುದು ಕೆಲಸಗಳನ್ನು ಖಂಡಿತವಾಗಿ ಎಲ್ಲ ಕಡೆನೂ ಎಲ್ಲ ವಾರ್ಡ್ 35 ವಾರ್ಡನ್ನು ಅಚ್ಚುಕಟ್ಟವಾಗಿ ಅಂದರೆ ಕ್ಲೀನಿಂಗ್ ಬಗ್ಗೆ ಎಲ್ಲ ಕ್ಲೀನಾಗಿ ವ್ಯವಸ್ಥಿತವಾಗಿ ಮಾಡಿ ಎಲ್ಲರಿಗೂ ಒಳ್ಳೆ ಗೌರವ ತರುವಂತ ನಮ್ಮ ಸದಸ್ಯರುಗಳಿಗೆ ಏನು ನಮ್ಮ ಕಮಿಟಿನಲ್ಲಿ ನಾವು 7 ಜನ ಸದಸ್ಯ ಇದ್ದೀವಿ ಅವ್ರಿಗೂ ನಾನು ಧನ್ಯವಾದ ಹೇಳ್ಕೊಂಡು ನಾನು ಪೂರ್ತಿ ಎಲ್ಲರಿಗೂ ನಾವು ಪೂರ್ತಿ ಎಲ್ಲ ಸದಸ್ಯರುಗಳಿಗೂ ವಂದನೆ ಅರ್ಪಿಸ್ತಿದ್ದೀನಿ. ನಾಲ್ಕನೇ ಬಾರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗುವುದಕ್ಕೆ ಸಹಕರಿಸಿದ ಎಲ್ಲ ಸದಸ್ಯರುಗಳಿಗೆ ನೂತನ ಅಧ್ಯಕ್ಷ ಸೈಯದ್ ನಯಾಜ್ ರವರು ಕೃತಜ್ಞತೆ ಸಲ್ಲಿಸಿದರು. ತಮಗೆ ನೀಡಿರುವ ನಗರ ಯೋಜನಾ ಕಾರ್ಯದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಇವತ್ತು ಏನು ನೂತನವಾಗಿ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಪ್ಲಾನಿಂಗ್ ಕಮಿಟಿಗೆ ಏನು ಇವತ್ತು ನಮ್ಮ ಸದಸ್ಯರು 7 ಜನನೂ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ತುಮಕೂರಲ್ಲಿ ಏನು ಕಾಮಗಾರಿ ನಡೀಬೇಕೋ ಅದಕ್ಕೆ 35 ವಾರ್ಡಲ್ಲೂ ತಿರುಗಿ ಯಾವ ಥರ ನಾನು ಈಗ ಆರೋಗ್ಯ ಸ್ಥಾಯಿ ಸಮಿತಿ ಮತ್ತು ಹಿಂದಿನ ಸತಿ 2 ಸ್ಥಾಯಿ ಸಮಿತಿ ಆಗಿದ್ನೋ ಈಗ ಸ್ಥಾಯಿ ಸಮಿತಿ ನಾನು 4ನೇ ಸತಿ ಆತಾ ಇದ್ದೀನಿ. ಇದು ನಮ್ಮ ತುಮಕೂರು ಜನ ಕೊಟ್ಟಿರೋ ಆಶೀರ್ವಾದ ಅಂತ ನಾನು ಹೇಳಕ್ಕೆ ನಾನು ಸಾಧ್ಯ ಪಡ್ತಾ ಇದ್ದೀನಿ. ಮತ್ತು ನಮ್ಮ ಸದಸ್ಯರು 35 ಒಗ್ಗಟ್ಟಾಗಿ 4 ನನಗೆ ಸ್ಥಾಯಿ ಸಮಿತಿ ಅಧ್ಯಕ್ಷನ ಮಾಡಿದ್ದಾರೆ. ಅವ್ರಿಗೂ ನಾನು ತುಂಬ ಟ್ಯಾಂಕ್ಸ್ ಅನ್ನು ಹೇಳ್ತೀನಿ. ಎಲ್ಲ ಸದಸ್ಯರಿಗೂ ಮತ್ತು ಮೇಯರ್ಗೆ ಮತ್ತು ಡೆಪ್ಟಿ ಮೇಯರ್ಗೆ 35 ಸದಸ್ಯರಿಗೂ ನಾನು ಒಗ್ಗಟ್ಟಾಗಿ ಇಕ್ಕೊಂಡು ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕಡೆನೂ ಕೆಲಸ ಮಾಡಿ ಏನು ಈಗ ನಮ್ಮ ತುಮಕೂರು ಒಂದು ಮಾದರಿ ಏರಿಯಾನು ಏನು ಸ್ಮಾರ್ಟ್ ಸಿಟಿ ಆಗೈತೋ ಎಲ್ಲರಿಗೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ನಾನು ಇವತ್ತು ನಮ್ಮ ತುಮಕೂರು ಜನತೆಗೆ ನಾನು ಆಶೀರ್ವಾದವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತೆರಿಗೆ ಮತ್ತು ಹಣಕಾಸು ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾದ ಮರಿಗಂಗಯ್ಯರವರು ಅಧಿಕಾರ ಸ್ವೀಕರಿಸಿ ತಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಲು ಸಹಕರಿಸಿದ ಎಲ್ಲರನ್ನು ಅಭಿನಂದಿಸಿದರು. ತುಮಕೂರು ನಗರದ ಜನತೆಗೆ ನನ್ನ ನಮಸ್ಕಾರಗಳು. ಇಂದು ನಾನು ತೆರಿಗೆ ಮತ್ತು ಹಣಕಾಸು ಒಂದು ಕಮಿಟಿಯ ಚೇರ್ಮನ್ ಆಗಿ ಆಯ್ಕೆಯಾಗಿ ನನ್ನ ಅಧಿಕಾರವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು ಸಹಕರಿಸಿದಂತಹ ಸದಸ್ಯರಿಗೂ, ನನ್ನ ಅಕ್ಕ ತಂಗಿಯರಿಗೂ ಮತ್ತು ನನ್ನ ಹಿರಿಯರಿಗೂ, ಮುಖಂಡರಿಗೂ, ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ನಾನು ತೆರಿಗೆಯನ್ನು ಮತ್ತು ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಅವಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡಿ ಈ ಒಂದು ಜನತೆಗೆ ಒಳ್ಳೆಯದೇ ಆಗೋ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.
ವಿವಿಧ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆಯೇ ಅವರ ಅಭಿಮಾನಿಗಳು ಕಾರ್ಯಕರ್ತರು ಪಾಲಿಕೆ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗಾಂಧಿ ಚೌಕದಲ್ಲಿ ಜೆಡಿಎಸ್ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದರು. ಈ ವೇಳೆ ಮುಖಂಡ ಮಹೇಶ್ ಮಾತನಾಡಿ, ನಮ್ಮೆಲ್ಲರ ಕುಮಾರಣ್ಣ ಮುಖ್ಯಮಂತ್ರಿಯಾಗಿದ್ದು ನಮಗೆ ಸಂತೋಷ ತಂದಿದೆ. ರಾಜ್ಯದಲ್ಲಿ ಇನ್ನು ಮುಂದೆ ಹೆಚ್ಚಿನ ಅಭಿವೃದ್ದಿ ಕಾರ್ಯಗಳಾಗಲಿ, ಉತ್ತಮ ಆಡಳಿತ ನೀಡಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ 120 ಸೀಟ್ ಗೆಲುವು ಖಚಿತ ಎಂದು ಹೇಳಿದರು. ಮುಖಂಡ ಎಸ್ ನಾರಾಯಣ್ ಮಾತನಾಡಿ, ತಾಲೂಕಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸುವ ಮೂಲಕ ಕುಮಾರಣ್ಣ ಮುಖ್ಯಮಂತ್ರಿಯಾಗಲು ಸಹಕಾರವಾಯಿತು. ಮುಂದೆ ತಾಲೂಕಿನ ಹೆಚ್ಚಿನ ಅಭಿವೃದ್ದಿ ಕಾರ್ಯವಾಗಲಿ ಎಂದು ಹೇಳಿದರು. ನಮ್ಮ ರಾಜ್ಯದಲ್ಲಿ ನಮ್ಮ ನೂತನವಾಗಿ ನಮ್ಮ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾದಂತ ಕುಮಾರಣ್ಣವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ನಿಜಕ್ಕೂ ಬಡವರ ಬಂಧು ಧೀಮಂತ ನಾಯಕ ಆಶಾಕಿರಣ ಆದಂತ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಎಲ್ಲ ನಮ್ಮ ಜೆಡಿಎಸ್ ನ ಕಾರ್ಯಕರ್ತರು ತುಂಬಾ ಕಷ್ಟ ಬಿದ್ದು ಈ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಾರೆ. ಮುಖಂಡರಾದ ಅನಂತ್ ಸೋಮಶೇಖರ್, ಚಿದಾನಂದ್ ಮಹೇಶ್ ಇತರರು ಹಾಜರಿದ್ದರು. ತಿಪಟೂರಿನಲ್ಲಿ ಗ್ರಾಮೀಣ ಅಂಚೆ ನೌಕರರು ಮುಷ್ಕರ ನಡೆಸಿದರು. ಡಾಕ್ಟರ್ ಕಮಲೇಶ ಚಂದ್ರ ವರದಿ ಜಾರಿಗೊಳಿಸಲು ಒತ್ತಾಯಿಸಿ ತಿಪಟೂರಿನಲ್ಲಿ ಗ್ರಾಮೀಣ ಅಂಚೆ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ಡಾಕ್ಟರ್ ಕಮಲೇಶ ಚಂದ್ರ ವರದಿ ಸಲ್ಲಿಕೆಯಾಗಿ 3 ವರ್ಷ ಕಳೆದರೂ ಕೇಂದ್ರ ಸರ್ಕಾರ ವರದಿ ಜಾರಿ ಮಾಡಿಲ್ಲ, ಕೂಡಲೇ ಜಾರಿ ಮಾಡಬೇಕೆಂದು ನೌಕರರು ಒತ್ತಾಯಿಸಿದರು. ತಿಪಟೂರಿನ ಪ್ರಧಾನ ಅಂಚೆ ಕಚೇರಿಯ ಮುಂದೆ ನೌಕರರು ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಮಣ್ಣ ಮಾತನಾಡಿ, ಕೇಂದ್ರ ಸರ್ಕಾರ ಗ್ರಾಮೀಣ ಅಂಚೆ ನೌಕರರನ್ನು ನಿರ್ಲಕ್ಷಿಸುತ್ತಾ ಬಂದಿದೆ. ದೇಶಾದ್ಯಂತ 2.7 ಲಕ್ಷ ಗ್ರಾಮೀಣ ಅಂಚೆ ನೌಕರರಿದ್ದು ವೇತನ ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಎಂದರು. ಕೇಂದ್ರ ಸರ್ಕಾರವೇ ನೇಮಿಸಿದ್ದ ಡಾ ಕಮಲೇಶ ಚಂದ್ರ ಅವರು ಸಿದ್ದಪಡಿಸಿ ನೀಡಿದ ವರದಿಯನ್ನು ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಹೇಳಿದರು. 2 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ, ಬೇಡಿಕೆ ಈಡೇರುವವರೆಗೂ ಮುಷ್ಕರ ಕೈಬಿಡುವುದಿಲ್ಲ ಎಂದರು. ಕೆಲಸ ಮಾಡ್ತಾ ಇದ್ರೆ 8 ಗಂಟೆ ನಾವು ವರ್ಕ್ ಮಾಡಬೇಕಾಗಿದೆ. ಆ ಒಂದು ಧೋರಣೆಯಲ್ಲಿ ಸರ್ಕಾರ ನನಗೆ ಭಾಳ ಅನ್ಯಾಯ ಮಾಡಿ ಮತ್ತು ಕಮಲೇಶ್ ಚಂದ್ರ ವರದಿನಲ್ಲಿ ನಮ್ಮ ಬೇಡಿಕೆಗಳಿಗೆಲ್ಲ ಒಂದು ಒಂದು ಅವಕಾಶ ಸಿಕ್ಕಿದೆ. ಆ ಒಂದು ಇದನ್ನು ಇವರು ನಮಗೆ ಯಥಾವತ್ ಜಾರಿಯನ್ನು ಮಾಡಬೇಕು ಅಂತ ನಾವು ಬೇಡಿಕೆ ಸಲ್ಲಿಸಿದ್ರು ಕೂಡ ಇದುವರೆಗೂ ಸರ್ಕಾರ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ಆ ವರದಿನಲ್ಲಿ ನಮ್ಮ ಇಲಾಖಾ ನೌಕರರ ಪರವಾಗಿ ವರದಿ ಇದ್ದು ಅದನ್ನು ಏನಾದರೂ ಮಾಡಿ ತಿದ್ದುಪಡಿ ಮಾಡಿ ಕಡಿಮೆ ಮಾಡಬೇಕು ಅನ್ನೋ ಒಂದು ಅವರ ಒಂದು ನೀತಿ ಇದೆ, ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದನ್ನು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಯಥಾವತ್ ಜಾರಿ ಮಾಡಬೇಕು ಅಂತ ನಮ್ಮ ಎಲ್ಲ ನೌಕರರ ಒಂದು ಗಂಟಾ ಘೋಷಣೆ ಆಗಿರುತ್ತೆ. ದಯವಿಟ್ಟು ಇದನ್ನು ಸರ್ಕಾರ ಮನಗಂಡು ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಸಲ್ಲಿಸ್ತಾ ಮತ್ತು ಇದುವರೆಗೂ ನಾವು 2-3 ಬಾರಿ ಉಪವಾಸ ತೆಗೆ ಮತ್ತು ಡೆಲ್ಲಿನಲ್ಲಿ ಡೆಲ್ಲಿ ಚಲೋ ಮಾಡಿ ಅಲ್ಲಿ ಮುಷ್ಕರವನ್ನು ಮಾಡಿದ್ದೀವಿ. ಆಗೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಹೆಚ್ಚಿಸಬೇಕು ಅಂತೇಳಿ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ನಾವು ಈ ಒಂದು ಮುಷ್ಕರವನ್ನು ಯಾವುದೇ ಕಾರಣಕ್ಕೂ ವಾಪಸ್ಸು ಹೋಗೋದಿಲ್ಲ, ಹಿಂದೆ ಸರಿಯುವಂಥ ಮಾತೇ ಇಲ್ಲ. ನಾವು ಈ ಬೇಡಿಕೆ ಈಡೇರುವವರೆಗೂ ಹೋರಾಟವನ್ನು ಮುಂದುವರೆಸ. ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದ ಅಧ್ಯಕ್ಷ ವಿಶ್ವೇಶ್ವರಯ್ಯ, ಮುಖಂಡರಾದ ವಿಜಯ್ ಕುಮಾರ್, ರವೀಶ್, ಯತೀಶ್ ಪ್ರಭು, ಭಾಗ್ಯಜ್ಯೋತಿ, ಲತಾ, ರೇಖಾ, ಆಶಾ, ಪುಷ್ಪ ಭಾಗವಹಿಸಿದರು. ತುಮಕೂರಿನ ಶೆಟ್ಟಿಹಳ್ಳಿ ಗೇಟ್ನ ಸಂಜೆ ಮಾರುಕಟ್ಟೆ ತರಕಾರಿ ಕೊಳ್ಳುವವರಿಗೆ ಪ್ರಯೋಜನವಾಗಿದೆ. ಫುಟ್ಪಾತ್ನಲ್ಲಿ ವ್ಯಾಪಾರ ನಡೆದು ಪಾದಾಚಾರಿಗಳಿಗೆ ತೊಂದರೆಯಾಗಿದೆ. ಇದು ಸಂಜೆ ಮಾರುಕಟ್ಟೆ. ಸಂಜೆ ವೇಳೆಗೆ ತರಕಾರಿ ಅಂಗಡಿಗಳು ತೆರೆದುಕೊಳ್ಳುತ್ತವೆ. ತಾಜಾ ತರಕಾರಿ ಕೊಳ್ಳಲು ಜನ ಮುಗಿಬಿದ್ದು ಬರ್ತಾರೆ. ಇಲ್ಲಿ ಭರ್ಜರಿ ವಹಿವಾಟು ನಡೆಯುತ್ತೆ. ಇದು ತುಮಕೂರಿನ ಶೆಟ್ಟಿಹಳ್ಳಿ ಗೇಟ್ ಅಂಡರ್ಪಾಸ್ ಬಳಿ ರಸ್ತೆ ಬದಿಯ ತರಕಾರಿ ವ್ಯಾಪಾರ.
ಪ್ರತಿದಿನ ಸಂಜೆ 4 ಗಂಟೆಯಿಂದ ಇಲ್ಲಿ ತರಕಾರಿ ಅಂಗಡಿಗಳು ವ್ಯಾಪಾರ ಶುರು ಮಾಡುತ್ತಿವೆ. ಶೆಟ್ಟಿಹಳ್ಳಿ ರಸ್ತೆಯ ಒಂದು ಬದಿ ಫುಟ್ಪಾತ್ನಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಪಿಎನ್ಟಿ ಕ್ವಾರ್ಟರ್ಸ್ವರೆಗೂ 100ಕ್ಕೂ ಹೆಚ್ಚು ತರಕಾರಿ ಅಂಗಡಿಗಳಲ್ಲಿ ವ್ಯಾಪಾರ ನಡೆಯುತ್ತೆ. ಶೆಟ್ಟಿಹಳ್ಳಿ ಗೇಟ್ ಮಾರ್ಕೆಟ್ ಅಂದರೆ ಅಲ್ಲಿ ಬಯಸಿದ ತರಕಾರಿ ಸಿಗುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಅಂತರಸನಹಳ್ಳಿ ಮಾರುಕಟ್ಟೆ ಬಿಟ್ಟರೆ ತುಮಕೂರಿನಲ್ಲಿ ಅತಿ ಹೆಚ್ಚು ತರಕಾರಿ ವಹಿವಾಟು ನಡೆಯುವುದು ಇಲ್ಲಿಯೇ ಎನ್ನಲಾಗುತ್ತಿದೆ. ಪ್ರತಿನಿತ್ಯ ಅಂತರಸನಹಳ್ಳಿ ಮಾರುಕಟ್ಟೆಗೆ ಹೋಗಿ ಬರಲಾರದೆ ಹತ್ತಿರದಲ್ಲೇ ತರಕಾರಿ ಸಿಗುವುದರಿಂದ ಇಲ್ಲಿ ಬೇಡಿಕೆ ಹೆಚ್ಚು. ಜೊತೆಗೆ ತಾಜಾ ಹಾಗೂ ಎಲ್ಲಾ ರೀತಿಯ ತರಕಾರಿಗಳು ಇಲ್ಲಿ ದೊರೆಯುತ್ತವೆ. ಫುಟ್ಪಾತ್ ಉದ್ದಕ್ಕೂ ತರಕಾರಿ ಅಂಗಡಿ ಇಟ್ಟುಕೊಂಡಿರುವುದರಿಂದ ಇಲ್ಲಿ ಪಾದಾಚಾರಿಗಳ ಓಡಾಟಕ್ಕೆ ತೊಂದರೆ ಇದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರವೂ ಕೂಡ ಹೆಚ್ಚಾಗಿದೆ. ಆದರೂ ಕೂಡ ಯಾರೂ ಆಕ್ಷೇಪ ಮಾಡುತ್ತಿಲ್ಲ. ಹೇಗೋ ದಿನನಿತ್ಯ ತರಕಾರಿಗೆ ಅನುಕೂಲವಿದೆ ಎಂದು ತೊಂದರೆ ಸಹಿಸಿಕೊಂಡಿದ್ದಾರೆ. ತುಮಕೂರಿನ ಹಲವು ಕಡೆ ರಸ್ತೆ ಬದಿ ಫುಟ್ಪಾತ್ನಲ್ಲಿ ತರಕಾರಿ ಅಂಗಡಿಗಳ ವಹಿವಾಟು ನಡೆಯುತ್ತಿದೆ. ಇದರಲ್ಲಿ ಶೆಟ್ಟಿಹಳ್ಳಿ ಗೇಟ್ ಮಾರುಕಟ್ಟೆಗೆ ಹೆಚ್ಚು ಬೇಡಿಕೆ ಇದೆ. ನಗರ ವಿಸ್ತಾರಗೊಂಡು ಹಲವು ಬಡಾವಣೆಗಳ ಜನರಿಗೆ ಅಂತರಸನಹಳ್ಳಿ ತರಕಾರಿ ಮಾರುಕಟ್ಟೆ ದೂರವಾಗಿದೆ. ಈ ಸ್ಥಿತಿಯಲ್ಲಿ ವಿವಿಧೆಡೆ ಮಿನಿ ಮಾರುಕಟ್ಟೆಗಳು ಸ್ಥಾಪನೆ ಮಾಡಲು ನಗರ ಪಾಲಿಕೆ ಯೋಜನೆ ರೂಪಿಸಿದೆ. ಆದರೆ ಜನನಿಬಿಡ ಬಡಾವಣೆಗಳಲ್ಲಿ ಮಾರುಕಟ್ಟೆ ಸ್ಥಾಪನೆಗೆ ಜಾಗದ ಕೊರತೆ ಇರುವ ಕಾರಣ ಯೋಜನೆ ವಿಳಂಬವಾಗುತ್ತಿದೆ. ಈ ಬಗ್ಗೆ ನಗರಪಾಲಿಕೆ ಗಂಭೀರ ಪ್ರಯತ್ನ ಮಾಡಬೇಕಾಗಿದೆ. ಕೋಲಾರ ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ಹರಿದು ಕಾಲೇಜು ವಿದ್ಯಾರ್ಥಿಯೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ನಗರದ ಎಂಬಿ ರಸ್ತೆಯ ಹೋಂಡಾ ಶೋರೂಂ ಬಳಿ ಈ ದುರಂತ ನಡೆದಿದ್ದು, ಮೃತನನ್ನು ಕೆಜಿಎಫ್ನ ಬೆಮೆಲ್ ನಗರದ ಸೃಜನ್ ಎಂದು ಗುರುತಿಸಲಾಗಿದೆ. ಈತ ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಓದುತ್ತಿದ್ದ ಎನ್ನಲಾಗುತ್ತಿದೆ. ಪಲ್ಸರ್ ಬೈಕಿನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದ ವೇಳೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ವಿದ್ಯಾರ್ಥಿ ಮೇಲೆ ಬಸ್ ಹರಿದ ಪರಿಣಾಮ ಸುಜನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಕೋಲಾರದ ಗಲ್ಪೇಟೆ ಪೊಲೀಸರು ಭೇಟಿ ನೀಡಿ ಬಸ್ ಚಾಲಕನನ್ನ ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.